ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗದ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ಪಂಡಿತ ದೀನದಯಾಳ್ ಉಪಾಧ್ಯಾಯ ಅವರ ಪುಣ್ಯಸ್ಮರಣೆಯನ್ನು ದಿನಾಂಕ 11/2/2023 ಶನಿವಾರದಂದು ನಡೆಸಲಾಯಿತು. ಸಂಚರಿಸಿ ದೇಶವನ್ನು ರಾಷ್ಟ್ರೀಯ ಪ್ರಚಾರಕ್ಕಾಗಿ ಮಾಡುವಂತಹ ಒಂದು ಕಡೆ ಅವರ ಹತ್ಯೆ ಆಗ್ತದೆ. ರೈಲ್ವೆ ಸ್ಟೇಷನ್ ಅಲ್ಲಿ ಅವರ ದೇಹವನ್ನ ತುಂಡು ತುಂಡು ಮಾಡಿ ಅಚೀತಲೇ ಕಟ್ಟಿ ತೊಂದರೆ ಹಾಕಿದಂತದನ್ನ ನಾವೆಲ್ಲ ಕೇಳಿದ್ದೇವೆ ಅವರ ಜೀವ ಚರಿತ್ರೆಯಲ್ಲಿ. ಯಾಕೆ ಈ ಸಂದರ್ಭದಲ್ಲಿ ಮಾತನಾಡಿಸ್ಕೋಬೇಕಂತಂದ್ರೆ, ಇವತ್ತು ದೀನದಯಾಳ್ ಉಪಾಧ್ಯಾಯ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕಾಂಗ್ರೆಸ್ ಸರ್ಕಾರದ ಅಲ್ಲಿನ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಂಥವರು, ನೆಹರು ಸರ್ಕಾರದಲ್ಲಿ ಮಂತ್ರಿ ಆದಂಥವರು, ಅವರ ಧೋರಣೆಗಳನ್ನು ನೋಡಿ, ಕಾಂಗ್ರೆಸ್ ಧೋರಣೆಗಳು ಈ ದೇಶವನ್ನು ಇಬ್ಬಾಗ ಮಾಡುವಾಗ ದೇಶ ಒಟ್ಟಾಗಿರಬೇಕು ಅಂತ ಹೇಳಿ ಬಹುಶಃ ನೀತಿಗಳನ್ನು ವಿಮರ್ಶಿಸಿ ಮರಳಿಕೊಂಡಂಥವರು ಡಾಕ್ಟರ್. ಅಂತಹ ಪುಸ್ತಕಗಳನ್ನು ಒಬ್ಬ ಕಾರ್ಯಕರ್ತ ಹೇಗಿರ್ಬೇಕು, ಆ ಕಾರ್ಯಕರ್ತನ ಮನೋಭೂಮಿಕೆ ಹೇಗಿರ್ಬೇಕು ಅಂತ ಹೇಳಿ ಅವರು ಆ ಪುಸ್ತಕದಲ್ಲಿ ಹೇಳಿಕೊಂಡಿರ್ತಕ್ಕಂಥದ್ದು ಇಡೀ ದೇಶದ ಲಕ್ಷಾಂತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಒಂದು ಸ್ಫೂರ್ತಿ, ಅದು ಒಂದು ಶಕ್ತಿಯಾಗಿರುತ್ತದೆ. ಆ ಕಾರಣಕ್ಕೆ ಅಂತ ಒಂದು ಮಹಾತ್ಮರ ಒಂದು ಜಯಂತಿ ಸಂದರ್ಭದಲ್ಲಿ ಬಹುಶಃ ಈ ಡಾಕ್ಟರ್ ದೀನದಯಾಳ್ ಉಪಾಧ್ಯಾಯ ಆಶೋತ್ತರಗಳನ್ನ ಅವರ ವಿಚಾರಧಾರೆಗಳು ಏನಿತ್ತು, ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಪ್ರತಿಯೊಂದು ಗ್ರಾಮದಲ್ಲಿ ಬೂತ್ ಸಮಿತಿಯ ಬೂತ್ ಅಧ್ಯಕ್ಷರಿಂದ ಹಿಡಿದು ಕಾರ್ಯಕರ್ತರಿಗೆ ಮನವರಿಕೆ ಆದರೆ ಮಾತ್ರ ಮತ್ತಷ್ಟು ಭಾರತೀಯ ಜನತಾ ಪಾರ್ಟಿಯ ವಿಚಾರಗಳು ಬೇರೊಂದಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಮುಂದಿನ ಈ ಕಾರ್ಯಕ್ರಮದಲ್ಲಿ ಹೊಸದುರ್ಗದ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಗೂಳಿಹಟ್ಟಿ ಜಗದೀಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಗೂಡೇಕಟ್ಟೆ ರಾಜೇಶ್, ಮಾಜಿ ಖನಿಜ ನಿಗಮದ ಅಧ್ಯಕ್ಷರಾದ ಲಿಂಗಮೂರ್ತಿ, ಹೆಬ್ಬಳ್ಳಿ ಹೊಂಕರಪ್ಪ, ಹೆಬ್ಬಳ್ಳಿ ಮಲ್ಲಿಕಣ್ಣ, ಮಂಜುನಾಥ್ ಉಪಾಧ್ಯಕ್ಷರು, ಕಾರ್ಯದರ್ಶಿಯಾದ ಉರುಳಿಹಳ್ಳಿ ಶಿವಕುಮಾರ್ ಮುಂತಾದ ಅತಿಥಿ ಗಣ್ಯರು ಭಾಗವಹಿಸಿದ್ದರು. ಅವರು 7 ವರ್ಷದಲ್ಲೇ ಅವರ ತಂದೆಯನ್ನ ಕಳ್ಕೊಂತಾರೆ. ಅವರ ಚಿಕ್ಕಪ್ಪನವರ ಆಶ್ರಯದಲ್ಲಿ ಅವರ ವಿದ್ಯಾಭ್ಯಾಸ ಪ್ರಾರಂಭ ಆಗುತ್ತೆ. ಆ ವಿದ್ಯಾರ್ಥಿ ಜೀವನದುದ್ದಕ್ಕೂ ಅವರು ಕೇವಲ ಒಬ್ಬ ವಿದ್ಯಾರ್ಥಿ ಆಗಿರುತ್ತೆ. ಅವರನ್ನ ಆ ಮನಸ್ಸಿನಲ್ಲಿ ಆ ವಯಸ್ಸಿನಲ್ಲಿ ಅವರು ಕೇವಲ ಹೋರಾಟದ ಮನೋಭಾವ, ದೇಶ, ಹಿಂದೂತನಗಳಿಗೆ ಏಕತಾ ಮಾನವವಾದ, ದೇಶದ ಸಮಗ್ರ ಅಭಿವೃದ್ಧಿ, ಈ ಥರದ ಚಿಂತಕರಾಗಿಯೇ ಅವರು ಬೆಳೀತಾರೆ. ಅವರು ಪದವಿ ಕೂಡ ಪಡೆದು ಇಂಗ್ಲೀಷ್ನಲ್ಲೂ ಕೂಡ ಪಾಂಡಿತ್ಯ ಪಡೆದು ಅವರಿಗೆ ಆ ಸಂದರ್ಭದಲ್ಲಿ ಅವರಿಗೆ ಬರೋದು ಪಂಡಿತ್ ದೀನದಯಾಳ್. ಅವರ ವಿದ್ಯಾಭ್ಯಾಸ ಡಿಗ್ರಿ ನಂತರ ಪಡೆದುಕೊಳ್ಳುತ್ತೆ. ಅವರು ಸೋಷಿಯಲ್ ಸರ್ವಿಸ್ಗೂ ಕೂಡ ಎಂಟ್ರಿ ಆಗಬೇಕು ಅನ್ನೋ ಎಕ್ಸಾಮ್ಗಳು ಬರೆಯುವಂಥ ಸಂದರ್ಭ ಕೂಡ ಅದೆಲ್ಲ ಧಿಕ್ಕರಿಸಿ ನಂತರದಲ್ಲಿ ಅವರು ಆಯ್ಕೆ ಜನಸಂಘ. ಮೊದಲಿಗೆ ಆ ಜನಸಂಘದ ಪ್ರಾರಂಭದ ದಿನಗಳಲ್ಲಿ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು ವರ್ಷಗಳ ಕಾಲ ಸಾಧನೆ ಮತ್ತು ಸಂಘಟನೆ ಮಾಡ್ತಾರೆ. ನಂತರದಲ್ಲಿ ಅವರನ್ನ ಜನಸಂಘದ ಅಧ್ಯಕ್ಷರಾಗಿ ಘೋಷಣೆ ಆಗ್ತದೆ. ಆ ಘೋಷಣೆ ಆದಂತ ಸಂದರ್ಭದಲ್ಲಿ ಅವರು ಆ ರೈಲ್ವೆ ಪ್ರಯಾಣ ಏನ್ ಹೇಳಿದ್ರು, ಆ ಪ್ರಯಾಣದಲ್ಲಿ ಲಕ್ನೋದಿಂದ ಹೊರಡ್ತಾರೆ ಪಾಟ್ನಾಕ್ಕೆ. ಆ ಪಾಟ್ನಾಕ್ಕೆ ಬಂದಂತ ಟ್ರೈನು ನಿಂತಾಗ ಅವ್ರನ್ನ ರಿಸೀವ್ ಮಾಡಕ್ ಬಂದಂತ ಜನಗಳಿಗೆ ಹೋಗಿ ಹೋಗಿ ನಿಂತಾಗ ಹೊರಡ್ತಾರೆ ಅವರು ಆ ಟ್ರೈನಲ್ಲಿ. ಆದ್ರೆ ಹಾಗೆ ಆ ಕಡೆ ಈ ಕಡೆ ಯಾಕೆ ಬರಲಿಲ್ಲ ಅಂತ ಚೆಕ್ ಮಾಡೋ ಸಂದರ್ಭದಲ್ಲಿ ಆ ರೈಲ್ವೆ ಸ್ಟೇಷನ್ ಪಕ್ಕದ ಜಾಗದಲ್ಲಿ ಅವರು ಶವವಾಗಿ ನಿಂತಾರೆ. ಇದು ಅವರ ದುರಂತ. ಆದ್ರೆ ಅವ್ರು ಎಷ್ಟು ಮುಂದ್ ಏನಂತಾರೆ, ಒಬ್ಬ ಮನುಷ್ಯನಿಗೆ ಮುಂದಾಲೋಚನೆಗಳು ಅಂತ ಕರೀತಾರೆ. ಅದರಲ್ಲಿ ಅವರು ಭಾರಿ ಪ್ರವೀಣರಾಗಿದ್ದರು. ಅವರು ಭಾರತೀಯ ಆರ್ಥಿಕತೆ ಬಗ್ಗೆ ಅವತ್ತೇ 3 ಪುಸ್ತಕಗಳನ್ನು ಬರೆದಿದ್ರು. ಅವನ್ನ ಇವತ್ತು ಕೂಡ ಪ್ರಸ್ತುತ ಭಾರತದ ಆರ್ಥಿಕ ನೀತಿಯಲ್ಲಿ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಅಂತಲ್ಲ,
ನಿರಂತರವಾಗಿ ಆ ನೀತಿಗಳ ಬಗ್ಗೆನೆ ಪಾಲನೆ ಮಾಡ್ಕೊಂಡು ಅವುಗಳ ಬಗ್ಗೆನೆ ತಿಳ್ಕೊಂಡಿದಾರೆ ಹೊರತು ಅವನ್ನ ಇವತ್ತೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.